हाय फ्रेंड्स, ಕಲಿಯೋಣಗೆ ಸ್ವಾಗತ. ನಾವು ಈ ದಿನ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅನ್ನೋ ಕೋರ್ಸ್ನ ಸೆಕೆಂಡ್ ಮಾಡ್ಯೂಲ್ ಆದ ಬೇಸಿಕ್ ಟರ್ಮ್ಸ್ ಬಗ್ಗೆ ಕಲಿಯೋಣ. ಬನ್ನಿ. ಈ ಒಂದು ಕೋರ್ಸಲ್ಲಿ ನಮ್ಮಲ್ಲಿ 7 ವಿಡಿಯೋಸ್ ಇದೆ. ನೀವು ಎಲ್ಲ 7 ವಿಡಿಯೋಸ್ನ ನೋಡಿ ಕಲ್ತ್ಕೊಂಡ್ರೆ ನಿಮಗೆ ಅಕೌಂಟಿಂಗ್ನ ಕೆಲವು ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ನೀವೇನಾದರೂ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಸೊ ದ್ಯಾಟ್ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಈಗ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ಟಾಪಿಕ್ಸ್ ಕವರ್ ಮಾಡ್ತಿದ್ದೀವಿ ಅಂತ ನೋಡೋಣ. Basic terms in accounting: assets, classification of assets, liabilities, matte classification of liabilities. ಮೊದಲನೇದಾಗಿ ನಾವು ಇಂಪಾರ್ಟೆಂಟ್ ಟರ್ಮ್ ಇನ್ ಅಕೌಂಟಿಂಗ್, ಅದೇನು ಅಂದರೆ ಎಂಟಿಟಿ. ಸೊ ಎಂಟಿಟಿ ಅಂದರೆ ಏನು ಅಂತ ನೋಡೋಣ. ಸೊ ಎಂಟಿಟಿ ಅಂದರೆ entity means a reality that has a definite individual existence. So yaude individual existence na navu entity anta karitivi. So entity adu real agirbeku. So yaude vandu entity real matte adrudu individual existence idre adana entity anta karitivi. So business entity andre enappa anta nodana. Business entity means a specifically identifiable business enterprise like Super Bazaar, Higher Jewelers, ITC Limited, etc. So business entity andre ivaga nan modle heldange entity andre individual existence irbeku matte aa ondu individual existence ge naavu ondu name na kodtivi. So aatra business entity andre ivaga yavdo ondu ಒಂದು ಎಂಟಿಟಿಯಲ್ಲಿ ನಮಗೆ ಐಡೆಂಟಿಫೈಯಬಲ್ ಬಿಸ್ನೆಸ್ ಆಗ್ತಾ ಇರಬೇಕು. ಸೊ ಆ ಒಂದು ಪ್ಲೇಸ್ನ ನಾವು ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂದರೆ ಇವಾಗ ಸೂಪರ್ ಬಜಾರ್, ಬಿಗ್ ಬಜಾರ್, ಹಾಗೆ ಮೋಡ್, ಈ ಥರ ಏನೇನಿದೆ ಅವೆಲ್ಲನೂ ನಮಗೆ ಎಂಟಿಟಿ ಅಂತ ಆಗುತ್ತೆ. ಸೊ ಆ ಒಂದು ಪ್ಲೇಸ್ನ ನಾವು ಎಂಟಿಟಿ ಅಂತ ಕರಿತೀವಿ. ಸೊ ಆ ಒಂದು ಪ್ಲೇಸಲ್ಲಿ ಯಾವಾಗ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ ಅದನ್ನು ಬಿಸ್ನೆಸ್ ಎಂಟಿಟಿ ಅಂತ ಕರಿತೀವಿ. Business entity is also called as accounting entity. So now business entity na now accounting entity anta kuda karibahudu. Iga now transaction. So next term bandu accounting alli transaction anodra bagge kaliyana. So transaction andre enappa? An event involving some value between two or more entities. ಸೊ ಇವಾಗ ಎಂಟಿಟಿ ಅಂದರೆ ಏನು ಅಂತ ನೀವು ಫಸ್ಟ್ ನೋಡಿದ್ದೀರಾ. ಸೊ ಎಂಟಿಟಿ ಅಂದರೆ ಯಾವ ಒಂದು ಪ್ಲೇಸಲ್ಲಿ ಬಿಸ್ನೆಸ್ ಆಗ್ತಿರತ್ತೆ ಅದನ್ನು ಎಂಟಿಟಿ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಸೂಪರ್ ಬಜಾರಿಂದ ಲೈಕ್ ಬಿಗ್ ಬಜಾರಲ್ಲಿ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಅಥವಾ ಯಾವುದೋ ಒಂದು ವ್ಯಾಲ್ಯೂ ಬೇಸ್ಡ್ ಈವೆಂಟ್ ನಡೀತಾ ಇದ್ದರೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅಂದರೆ ಇವಾಗ ಸೂಪರ್ ಬಜಾರಿಂದ ನಾವು ಮೋರಿಗೆ ಯಾವುದೋ ಒಂದು ಏನಂತಾರೆ ಒಂದು ಇನ್ನೊಂದು ಐಟಮ್ನ ತೊಗೊಂಡು ಹೋಗ್ತಿರ್ತೀವಿ. ಸೊ ತೊಗೊಂಡಾಗ ನಾವು ಅಲ್ಲಿ ಅಮೌಂಟ್ನ ಪೇ ಮಾಡ್ತೀವಿ. ಸೊ ಅಮೌಂಟ್ ಅನ್ನೋದು ನಮಗೆ ವ್ಯಾಲ್ಯೂ ಆಗುತ್ತೆ. ಮತ್ತು ಆ ಯಾವುದೋ ಒಂದು ಈವೆಂಟ್ ಅಥವಾ ಯಾವುದೋ ಒಂದು ಐಟಮ್ನ ನಾವು ಇಲ್ಲಿಂದ ಅಲ್ಲಿಗೆ ತೊಗೊಳ್ತೀವಲ್ಲ ಅದನ್ನು ನಾವು ಈವೆಂಟ್ ಅಂತ ಕರಿತೀವಿ. ಸೊ ಇದೆಲ್ಲ ಇನ್ವಾಲ್ವ್ ಆದರೆ ಅದನ್ನು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಪರ್ಚೇಸ್ ಆಫ್ ಗೂಡ್ಸ್, ರಿಸೀಪ್ಟ್ ಆಫ್ ಮನಿ, ಪೇಮೆಂಟ್ ಟು ಅ ಕ್ರೆಡಿಟರ್. ಸೊ ಟ್ರಾನ್ಸಾಕ್ಷನ್ ಅಂದರೆ ಏನೇನಾಗಬಹುದು? ಪರ್ಚೇಸ್ ಆಫ್ ಗೂಡ್ಸ್ ಮತ್ತು ರಿಸೀಪ್ಟ್ ಆಫ್ ಮನಿ. ಇವಾಗ ನಾವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಎಷ್ಟೋ ಯಾವುದೋ ಒಂದು ಗೂಡ್ಸ್ನ ತೊಗೊಳ್ತೀವಿ, ಅಂದರೆ ನಿಮ್ಗೆ ಇಷ್ಟವಾದ ಒಂದು ಐಟಮ್ನ ತೊಗೊಳ್ತೀವಿ. ಸೊ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಹಾಗೆ ಯಾವುದೋ ಒಂದು ಮನಿ ನಿಮಗೆ ರಿಸೀವ್ ಆಗ್ತಾ ಇರುತ್ತೆ. ಸೊ ಇವಾಗ ಎಲ್ಲೇ ಯಾವುದೇ ರಿಲೇಟೆಡ್ ಒಂದು ಟ್ರಾನ್ಸಾಕ್ಷನಲ್ಲಿ ನಿಮಗೆ ಮನಿ ಇನ್ವಾಲ್ವ್ ಆಗಿದ್ದರೆ ಅದನ್ನು ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಅ ಕ್ಯಾಶ್ ಟ್ರಾನ್ಸಾಕ್ಷನ್ ಆರ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಈ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ನಿಮಗೆ
ಕ್ಯಾಶ್ ಆಗಲಿ ಆಗೂ ಕೂಡ ಆಗಬಹುದು ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕೂಡ ಆಗಬಹುದು. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ದೆನ್ ಅಂಡ್ ದೇರ್, ಅಂದರೆ ಈಗ ನೀವು ಗೂಡ್ಸ್ ತಗೋತೀರಾ, ಕ್ಯಾಶ್ ಕೊಡ್ತೀರಾ. ಆದರೆ ಕ್ರೆಡಿಟ್ ಟ್ರಾನ್ಸಾಕ್ಷನಲ್ಲಿ ಗೂಡ್ಸ್ನ ತಗೊಂಡು ಅಮೌಂಟ್ನ ಸ್ವಲ್ಪ ದಿವಸ ಆದಮೇಲೆ ಕೊಡ್ತೀರಾ, ಅಷ್ಟೇ ವ್ಯತ್ಯಾಸ. ಆದರೆ ಯಾವುದೇ ಒಂದು ಈವೆಂಟಲ್ಲಿ ನಿಮಗೆ ಕ್ಯಾಶ್ ಇನ್ವಾಲ್ವ್ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನೆಲ್ಲ ನಾವು ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಈಗ ಅಕೌಂಟಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದ ಒಂದು ಟರ್ಮು ಅಸೆಟ್ಸ್ ಅಂದರೆ ಏನು ಅಂತ ನೋಡೋಣ. ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸಸ್ ಆಫ್ ಅನ್ ಎಂಟರ್ಪ್ರೈಸ್ ದಟ್ ಕ್ಯಾನ್ ಬಿ ಯೂಸ್ಫುಲ್ಲಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್. ಅಸೆಟ್ಸ್ ಅಂದರೆ ಯಾವುದೋ ಒಂದು ಎಕನಾಮಿಕ್ ರಿಸೋರ್ಸಸ್, ಯಾವುದೋ ಒಂದು ಎಂಟರ್ಪ್ರೈಸಲ್ಲಿ ನಿಮಗೆ ಎಕನಾಮಿಕ್ ರಿಸೋರ್ಸಸ್ಸು ಮತ್ತು ಅದು ಅದನ್ನು ನಾವು ಮಾನಿಟರಿ ಟರ್ಮ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ನಾವು ಅಸೆಟ್ಸ್ ಅಂತ ಕರಿತೀವಿ. ಸೊ ಬೇಸಿಕಲಿ ಯಾವುದೇ ಒಂದು ಎಕನಾಮಿಕ್ ರಿಸೋರ್ಸಸ್ ಆಫ್ ಎನ್ ಎಂಟರ್ಪ್ರೈಸ್, ಎಂಟರ್ಪ್ರೈಸಲ್ಲಿರೋ ಯಾವುದೇ ಒಂದು ರಿಸೋರ್ಸಸ್ನ ನಾವು ಅಸೆಟ್ ಅಂತ ಕರಿತೀವಿ. ಅಸೆಟ್ಸ್ ಆರ್ ಐಟಮ್ಸ್ ಆಫ್ ವ್ಯಾಲ್ಯೂ ಯೂಸ್ಡ್ ಬೈ ದ ಬಿಸ್ನೆಸ್ ಇನ್ ಇಟ್ಸ್ ಆಪ್ರೇಷನ್ಸ್. ಅಸೆಟ್ಸ್ ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಯಾವ ಒಂದು ಎಕನಾಮಿಕ್ ರಿಸೋರ್ಸ್ನ ಯೂಸ್ ಮಾಡ್ತೀವಿ, ಅಂದರೆ ನಮಗೆ ಡೇ ಟು ಡೇ ಆಪ್ರೇಷನ್ಸ್ ನಡಿಬೇಕು ಅಂದರೆ ಯಾವ ಒಂದು ಎಕನಾಮಿಕ್ ರಿಸೋರ್ಸ್ನ ಯೂಸ್ ಮಾಡ್ತೀವಿ ಅದನ್ನು ಅಸೆಟ್ ಅಂತ ಕರಿತೀವಿ. ಸೊ ಅಸೆಟ್ಟಲ್ಲಿ ನಿಮಗೆ ಕೆಲವು ಎಕ್ಸಾಂಪಲ್ಸ್ ಇದೆ. ಸೊ ಎಕ್ಸಾಂಪಲ್ಸ್ ಏನು ಅಂದರೆ ಸೂಪರ್ ಬಜಾರ್, ಓನರ್ ಅ ಫ್ಲೀಟ್ ಆಫ್ ಟ್ರಕ್ಸ್, ಅ ಫ್ಲೀಟ್ ಆಫ್ ಟ್ರಕ್ಸ್ ವಿಚ್ ಇಸ್ ಯೂಸ್ಡ್ ಬೈ ಇಟ್ ಫಾರ್ ಡೆಲಿವರಿಂಗ್ ಫುಡ್ ಸ್ಟಫ್ಸ್. ಇವಾಗ ಸೂಪರ್ ಬಜಾರ್ ಓನರು ಕೆಲವು ಟ್ರಕ್ಸ್ನ ಇಟ್ಕೊಂಡಿರ್ತಾನೆ, ಯಾಕೆ ಅಂದರೆ ಸೂಪರ್ ಬಜಾರಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಫುಡ್ಸ್ನ ಡೆಲಿವರಿ ಮಾಡ್ತಾರೆ. ಸೊ ಫುಡ್ಸ್ ಡೆಲಿವರಿ ಮಾಡಬೇಕು ಅಂತಿದ್ದಾಗ ನಮಗೆ ಈ ಟ್ರಕ್ಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಟ್ರಕ್ಸ್ ನಮಗೆ ಅಸೆಟ್ ಆಗುತ್ತೆ. ಸೊ ದಿಸ್ ಐಟಮ್ ವಿಲ್ ಬಿ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಸೂಪರ್ ಬಜಾರ್. ಸೊ ನಾನು ಮೊದಲೇ ಹೇಳ್ದಂಗೆ ಯಾವಾಗ ಈ ಒಂದು ಟ್ರಕ್ಸ್ನ ಓನ್ ಮಾಡಿರ್ತಾರೆ ಅದಕ್ಕೆ ನಾವು ದುಡ್ಡು ಹಾಕಿರ್ತೀವಿ, ಆದರೆ ಏನಾಗಿರುತ್ತೆ, ನಾವು ಆ ಟ್ರಕ್ಸ್ನ ನಮಗೆ ಅಂತಲೇ ಮತ್ತೆ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಈ ಒಂದು ಟ್ರಕ್ ಅನ್ನೋದು ನಮಗೆ ಅಸೆಟ್ ಸೈಡೇ ಬರುತ್ತೆ. ಸೊ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಮಾಡ್ತೀವಿ, ನಾ ಲೈಕ್ ಮುಂದೆ ವಿಡಿಯೋಸಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಅದರಲ್ಲಿ ಅಸೆಟ್ ಮತ್ತು ಲಯಬಿಲಿಟೀಸ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಈ ಒಂದು ಅಸೆಟ್ನ ನಾವು ಸೂಪರ್ ಬಜಾರ್ದ ಯಾವುದೋ ಒಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ, ಆ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅಸೆಟ್ ಸೈಡಲ್ಲಿ ಹಾಕ್ಕೋತೀವಿ. ಸೊ ಈಗ ಡಿಫ್ರೆನ್ಸ್ ಅಸೆಟ್ಸ್ ಅಂದರೆ ಇವಾಗ ಅಸೆಟ್ಟಲ್ಲೇ ತುಂಬ ವಿಧಗಳಿವೆ, ಆ ವಿಧ ಏನು ಅಂತ ನೋಡೋಣ. ಈಗಲಿ ನೋಡಿದ್ರೆ ನಿಮಗೆ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್. ಸೊ ಅಸೆಟ್ಸಲ್ಲಿ ನಿಮಗೆ ವೆರೈಟೀಸ್ ಇದೆ, ಅದೇನೇನು ಅಂತ ನೋಡೋಣ. ಅಸೆಟ್ಸಲ್ಲಿ ಬೇಸಿಕಲಿ ಟೂ ಟೈಪ್ಸ್ ಇದೆ, ಅದೇನಪ್ಪ ಅಂದರೆ ನಾನ್ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸಲ್ಲಿ ಏನೇನಿದೆ, ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಸೊ ಅಸೆಟ್ಸಲ್ಲಿ ನಾನು ಹೇಳ್ದಂಗೆ ಎರಡು ವಿಧ, ಅದ್ಯಾವುದು, ನಾನ್ ಕರೆಂಟ್ ಮತ್ತು ಕರೆಂಟ್. ನಾನ್ ಕರೆಂಟ್ ಅಂದರೆ ಇಟ್ ಈಸ್ ಬೇಸಿಕಲಿ ಫಾರ್ ಫ್ಯೂಚರ್, ಅಂದರೆ ಇವಾಗ ಕೆಲವು ಲಾಂಗ್ ಟರ್ಮ್ ಇರುತ್ತಲ್ಲ ಆ ಲಾಂಗ್ ಟರ್ಮ್ನ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ಸ್ ಅಂದರೆ ಏನು ಅಂದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನಿಮಗೆ ನಾನ್ ಕರೆಂಟ್ ಅಸೆಟ್ಸ್ಗೆ ಲೈಕ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಿಕ್ಸ್ಡ್ ಅಸೆಟ್ಟು. ಇವಾಗ ಲೈಕ್ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲ ನೀವು ಹೆಂಗೆ ಮಾಡ್ತೀರಾ, ಇವಾಗ ನೀವು ಎಷ್ಟು ಅಮೌಂಟ್ನ ನೀವು ಇವಾಗ ಸೇವ್ ಮಾಡಿಬಿಟ್ಟು ಅದು ನಿಮಗೆ ಮುಂದೆ ಫ್ಯೂಚರಲ್ಲಿ ಅಮೌಂಟ್ ಬರುತ್ತಲ್ಲ, ಹಾಗೆ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ನಾವು ಲಾಂಗ್ ಟರ್ಮ್, ಇವಾಗ ಮತ್ತೆ ಎಕ್ಸಾಂಪಲ್ ಏನು ಅಂದರೆ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಇವಾಗ ಲಾಂಗ್ ಟರ್ಮಲ್ಲಿ ನೀವು ಯಾವ್ದಾದ್ರು ಲೋನ್ ಎಲ್ಲ ತೊಗೊಂಡಿರ್ತೀರಲ್ಲ ಅದೆಲ್ಲನೂ ನಿಮಗೆ ನಾನ್ ಕರೆಂಟ್ ಅಸೆಟ್ಸಲ್ಲಿ ಬರುತ್ತೆ. ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ ಅಂದರೆ ಕರೆಂಟ್ ಇನ್ವೆಸ್ಟ್ಮೆಂಟು. ಇವಾಗ ನಿಮ್ಮ ಒಂದು ಬಿಸ್ನೆಸ್ ಎಂಟಿಟಿನ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಆ ಇನ್ವೆಸ್ಟ್ಮೆಂಟು ನಮಗೆ ಕರೆಂಟ್ ಅಸೆಟ್ಗೆ ಬರುತ್ತೆ, ಇನ್ವೆಂಟ್ರೀಸು ಮತ್ತು ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ಸು. ನೀವು ಓನ್ಲಿ ಫಾರ್ ಶಾರ್ಟ್ ಪೀರಿಯಡ್ ಯಾವುದಾದ್ರೂ ಒಂದು ಲೋನ್ನ ತೊಗೊಂಡಿದ್ರೆ ಅದು ಕೂಡ ನಮಗೆ ಕರೆಂಟ್ ಅಸೆಟ್ಗೆ ಬರುತ್ತೆ.
ಈ ಒಂದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ನಿಮಗೆ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್ಸ್ ಅನ್ನೋದು ಕೂಡ ಬರುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರಬಹುದು ಅಸೆಟ್ಸ್ ಅಂದರೆ ಏನು ಮತ್ತು ಅಸೆಟ್ಸ್ನ ಕ್ಲಾಸಿಫಿಕೇಶನ್ ಏನು ಅಂತ. ಈಗ ಲಯಬಿಲಿಟೀಸ್ ಅಂದರೆ ಏನು ಅಂತ ನೋಡೋಣ. ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್ಸ್ ಆರ್ ಡೆಟ್ಸ್ ದಟ್ ಆನ್ ಎಂಟರ್ಪ್ರೈಸ್ ಹ್ಯಾಸ್ ಟು ಪೇ ಅಟ್ ಸಮ್ ಟೈಮ್ ಇನ್ ದ ಫ್ಯೂಚರ್. ಸೊ ಲಯಬಿಲಿಟೀಸ್ ಅಂದರೆ ಏನಪ್ಪ ಅಂದರೆ ಎಂಟರ್ಪ್ರೈಸು ಆ ಒಂದು ಆಬ್ಲಿಗೇಷನ್ ಅಥವಾ ಡೆಟ್ನ ನಾವು ಅದನ್ನು ಫ್ಯೂಚರಲ್ಲಿ ಕಟ್ಟಬೇಕಾಗಿರೋದು ಅಂತ. ಆದರೆ ಲೈಕ್ ನಾವು ಫ್ಯೂಚರಲ್ಲಿ ಆ ಒಂದು ಆಬ್ಲಿಗೇಷನ್ಸ್ ಅಥವಾ ಡೆಟ್ಸ್ ಅಂತ ಹೇಳ್ತಾರಲ್ಲ ಸಾಲನ ನಾವು ಮುಂದೆ ಅದನ್ನು ಪೇ ಮಾಡೋದು. ಸೊ ಎಂಟರ್ಪ್ರೈಸ್ ಯಾವುದನ್ನು ಪೇ ಮಾಡುತ್ತೆ ಅದನ್ನು ಲಯಬಿಲಿಟೀಸ್ ಅಂತ ಅನ್ಸ್ಕೊಳತ್ತೆ. ಸೊ ದೇ ರೆಪ್ರೆಸೆಂಟ್ ಕ್ರೆಡಿಟಾರ್ಸ್ ಕ್ಲೇಮ್ಸ್ ಆನ್ ದ ಫರ್ಮ್ಸ್ ಅಸೆಟ್ಸ್. ಸೊ ಈ ಒಂದು ಲಯಬಿಲಿಟೀಸ್ ಅನ್ನೋದು ಕ್ರೆಡಿಟಾರ್ಸ್ ಕ್ಲೇಮ್ಸ್ ಅಂತ ಅನ್ಸ್ಕೊಳತ್ತೆ. ಸೊ ಲಯಬಿಲಿಟೀಸ್ಗೆ ಎಕ್ಸಾಂಪಲ್ ಏನು ಅಂತ ನೋಡೋಣ. ಪರ್ಚೇಸ್ ಗೂಡ್ಸ್ ಫಾರ್ ರುಪೀಸ್ 10,000 ಆನ್ ಕ್ರೆಡಿಟ್ ಫಾರ್ ಅ ಮಂತ್ ಫ್ರಮ್ ಫಾಸ್ಟ್ ಫುಡ್ ಪ್ರಾಡಕ್ಟ್ಸ್ ಆನ್ March 25, 2005. ಇಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಸೂಪರ್ ಬಜಾರ್ ಇಸ್ ಪ್ರಿಪೇರ್ಡ್ ಆಸ್ ಅಟ್ March 31, 2005, ಫಾಸ್ಟ್ ಫುಡ್ ಪ್ರಾಡಕ್ಟ್ಸ್ ವಿಲ್ ಬಿ ಶೋನ್ ಆಸ್ ಕ್ರೆಡಿಟರ್ಸ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಒಂದು ಸೂಪರ್ ಬಜಾರ್ ಅನ್ನೋದು 10,000 ಒಂದು ಗೂಡ್ಸ್ನ ಪರ್ಚೇಸ್ ಮಾಡುತ್ತೆ. ಆದರೆ ಅದು ಕ್ರೆಡಿಟ್ ಫಾರ್ ಅ ಮಂತ್. ಸೊ ಇವಾಗ March 25 ಈ ಒಂದು ಸೂಪರ್ ಬಜಾರು 10,000 ವರ್ತ್ದು ಗೂಡ್ಸ್ನ ಪರ್ಚೇಸ್ ಮಾಡಿದೆ, ಬಟ್ ಆನ್ ಅ ಕ್ರೆಡಿಟ್ ಬೇಸಸ್ ಆನ್ ಅ ಎವ್ರಿ ಮಂತ್. ಸೊ ಅವಾಗ ಏನಾಗುತ್ತೆ, ಯಾವುದೋ ಒಂದು ಗೂಡ್ಸ್ನ ತೊಗೊಂಬಿಟ್ಟಿದೆ, ಲೈಕ್ 10,000 ವರ್ತ್ದು ಪರ್ಚೇಸ್ ಗೂಡ್ಸ್ನ ತೊಗೊಂಬಿಟ್ಟಿದೆ. ಆದರೆ ಏನಾಗುತ್ತೆ, ಎವ್ರಿ ಮಂತು ಆ ಒಂದು ಬಿಸ್ನೆಸ್ ಎಂಟರ್ಪ್ರೈಸು ಆ ಒಂದು ಅಮೌಂಟ್ನ ಕಟ್ತಾನೆ ಇರಬೇಕಾಗತ್ತೆ. ಸೊ March 25 ಅದನ್ನು ತಗೊಂಡಿದೆ. ಆದರೆ ನಾವೇನಾದರೂ March 31 ಈ ಒಂದು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ರೆ, ಅಂದರೆ ಇವಾಗ ಸೂಪರ್ ಬಜಾರ್ನ ಬ್ಯಾಲೆನ್ಸ್ ಶೀಟ್ನ ನಾವು ಪ್ರಿಪೇರ್ ಮಾಡಿದಾಗ ಈ ಒಂದು 10,000 ನಮಗೆ ಲಯಬಿಲಿಟೀಸ್ ಆಗಿರುತ್ತೆ. ಸೊ ನಾವು ಯಾವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ ಇದನ್ನು ನಾವು ಕ್ರೆಡಿಟಾರ್ಸ್ ಅಂತ ಹಾಕೊಂಡು ಲಯಬಿಲಿಟೀಸ್ ಸೈಡಿಗೆ ಈ ಒಂದು ಲಯಬಿಲಿಟೀಸು ಹೋಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇರೋ ಕಡೆ ನಮಗೆ ಈ ಒಂದು ಲಯಬಿಲಿಟೀಸು ಕ್ರೆಡಿಟಾರ್ಸ್ ಅಂತ ಶೋ ಮಾಡಿಬಿಟ್ಟು ಅದನ್ನು ಲಯಬಿಲಿಟೀಸ್ ಸೈಡಲ್ಲಿ ಹಾಕುತ್ತೀವಿ. ಸೊ ಲಯಬಿಲಿಟೀಸ್ ಅಂದರೆ ಏನಪ್ಪ ಅಂದರೆ, ಲೈಕ್ ನಾವು ಯಾವುದೇ ಒಂದು ಆಬ್ಲಿಗೇಷನ್ಸ್ ಅಥವಾ ಡೆಟ್ಸ್ನ ನಾವು ಫ್ಯೂಚರಲ್ಲಿ ಅದನ್ನ ಪೇ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನಾವು ಲಯಬಿಲಿಟೀಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಲಯಬಿಲಿಟೀಸಲ್ಲಿ ಎಷ್ಟು ವಿಧಗಳಿದೆ ಅಂತ ನೋಡೋಣ. ಲಯಬಿಲಿಟೀಸಲ್ಲಿ ಕೂಡ ಕರೆಂಟ್ ಲಯಬಿಲಿಟೀಸ್ ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ನಾನು ಮೊದಲೇ ಹೇಳ್ದಂಗೆ ಕರೆಂಟ್ ಲಯಬಿಲಿಟೀಸ್ ಅಂದರೆ ಅದು ಶಾರ್ಟ್ ಟರ್ಮು, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಅದು ಲಾಂಗ್ ಟರ್ಮ್. ಸೊ ಕರೆಂಟ್ ಲಯಬಿಲಿಟೀಸಲ್ಲಿ ಏನೇನಿದೆ ಅಂದರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಶಾರ್ಟ್ ಟರ್ಮ್ ಪ್ರಾವಿಷನ್, ಟ್ರೇಡ್ ಪೇಯಬಲ್ಸ್. ನಾನ್ ಕರೆಂಟಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಮತ್ತು ಡಿಫರ್ಡ್ ಟ್ಯಾಕ್ಸ್. ಸೊ ಈಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ ಕರೆಂಟ್ ಲಯಬಿಲಿಟೀಸಲ್ಲಿ ನಮಗೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಂತ ಇದೆ. ಸೊ ನಾವು ಯಾವುದೇ ಒಂದು ಗೂಡ್ಸ್ ಅಥವಾ ಏನೋ ಒಂದನ್ನ ಪರ್ಚೇಸ್ ಮಾಡಿದಾಗ ಇಟ್ ಈಸ್ ಓನ್ಲಿ ಫಾರ್ 1 month ಅಂತ ಇರತ್ತಲ್ವಾ, ಅದನ್ನು ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಾವು 1 month ಅದನ್ನ ಪೇ ಮಾಡಿಬಿಟ್ರೆ ನಮಗೆ ಆ ಡೆಟ್ ಅನ್ನೋದು ಮುಗ್ದೋಗತ್ತೆ. ಆದರೆ ಯಾವಾಗ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಇವಾಗ ನಾವು ಏನೋ ಒಂದು ಪರ್ಚೇಸ್ ಮಾಡಿರ್ತೀವಿ, ಬಟ್ ಅದನ್ನ ನಾವು ತೀರ್ಸಕ್ಕೆ ಲೈಕ್ ಇಟ್ ವಿಲ್ ಟೇಕ್ ಲೈಕ್ ಲಾಂಗ್ ಟೈಮ್, ಅಂದರೆ ಇವಾಗ ಪರ್ಸ್ನಲ್ ಲೋನ್ ಎನಿಥಿಂಗ್ ಲೈಕ್ ದಟ್. ಸೊ ಇವಾಗ ಅದನ್ನು ತೊಗೊಂಡಾಗ ನಾವು 1 year ಟೈಮ್ನ ತೊಗೊಂಡಾಗ ಸೊ 1 year ಕೂಡ ನಾವು ಆ ಅಮೌಂಟ್ನ ಪೇ ಮಾಡ್ತಾ ಇರಬೇಕಾಗತ್ತೆ. ಸೊ ಆವಾಗ ನಮಗೆ ಅದು ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಬರುತ್ತೆ. ಸೊ ಹೀಗೆ ಪ್ರಾವಿಷನ್ಸ್ ಕೂಡ ಶಾರ್ಟ್ ಟರ್ಮ್ ಇದ್ದಾಗ ಅದು ಕರೆಂಟ್ ಆಗುತ್ತೆ, ಲಾಂಗ್ ಟರ್ಮ್ ಇದ್ದರೆ ಅದು ನಾನ್ ಕರೆಂಟ್ ಆಗುತ್ತೆ. ಟ್ರೇಡ್ ಪೇಯಬಲ್ಸ್ ಕೂಡ ಮತ್ತು ಡಿಫರ್ಡ್ ಟ್ಯಾಕ್ಸು ಇವೆಲ್ಲನೂ ಕೂಡ ನಮಗೆ ಲಯಬಿಲಿಟೀಸ್ ಸೈಡೇ ಬರುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರಬಹುದು ಲಯಬಿಲಿಟೀಸಲ್ಲಿ ಕೂಡ ಕರೆಂಟ್ ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಇದೆ. ಮತ್ತು ಲಯಬಿಲಿಟೀಸ್ ಅನ್ನೋದನ್ನು ನಾವು ಕ್ರೆಡಿಟರ್ಸ್ ಅಂತ ಶೋ ಮಾಡ್ತೀವಿ, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಅನ್ನೋದು ಲಯಬಿಲಿಟೀಸ್ ಸೈಡಲ್ಲಿ ಬರುತ್ತೆ. ಈಗ ನಾವು ಕ್ಯಾಪಿಟಲ್ ಅನ್ನೋ ಒಂದು ಟರ್ಮ್ ಬಗ್ಗೆ ಕಲಿಯೋಣ. ಕ್ಯಾಪಿಟಲ್ ಅಂದರೆ
amount invested by the owner in the firm is known as capital. ಇವಾಗ ನಾವು ಯಾವುದೋ ಒಂದು ಫರ್ಮ್ ಆರ್ ಎಂಟಿಟಿ ಬಿಸ್ನೆಸ್ ಎಂಟಿಟಿನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಇಷ್ಟು ಅಮೌಂಟ್ ಅನ್ನೋದನ್ನ ನಾವು ಇನ್ವೆಸ್ಟ್ ಮಾಡ್ತೀವಿ. ಆ ಒಂದು ಅಮೌಂಟ್ನ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಯಾವ ಒಂದು ಅಮೌಂಟು ಓನರಿಂದ ಆ ಒಂದು ಬಿಸ್ನೆಸ್ ಎಂಟಿಟಿಗೆ ಇನ್ವೆಸ್ಟ್ ಮಾಡಿರ್ತಾನೋ ಆ ಒಂದು ಅಮೌಂಟ್ನ ಕ್ಯಾಪಿಟಲ್ ಅಂತ ಕರೀತಾರೆ. ಇಟ್ ಮೇ ಬಿ ಬ್ರಾಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಅಸೆಟ್ಸ್ ಬೈ ದ ಓನರ್ ಫಾರ್ ದ ಬಿಸ್ನೆಸ್ ಎಂಟಿಟಿ. ಈ ಒಂದು ಕ್ಯಾಪಿಟಲ್ ಅನ್ನೋದು ಕ್ಯಾಶ್ ಇಂದ ಆದರೂ ಕೂಡ ಅದನ್ನ ಕ್ಯಾಪಿಟಲ್ ಅಂತ ಕರೀತಾರೆ. ಆದರೆ ಯಾವುದೋ ಒಂದು ಅಸೆಟ್ಸ್ನ ಓನರು ಆ ಒಂದು ಬಿಸ್ನೆಸ್ ಎಂಟಿಟಿಯಲ್ಲಿ ತಂದಿಟ್ಟರೂ ಕೂಡ ಅದನ್ನು ಕ್ಯಾಪಿಟಲ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಫಾರ್ಮ್ನ ಅದಕ್ಕೆ ಒಂದು ಮೆಷಿನರಿ ಅದನ್ನೆಲ್ಲ ತಂದು ಹಾಕಿರ್ತಾರೆ, ಅಥವಾ ರಾ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ. ಸೊ ಈ ಒಂದು ರಾ ಮೆಟೀರಿಯಲ್ಸ್ ಮತ್ತು ಮೆಷಿನರಿ ಎಲ್ಲ ನಮಗೆ ಅಸೆಟ್ ಆಗಿರುತ್ತೆ. ಸೊ ಆ ಅಸೆಟ್ ಅನ್ನೋದು ಕೂಡ ಯಾವಾಗ ಇದು ಓನರಿಂದ ಸ್ಟಾರ್ಟ್ ಆಗಿರುತ್ತೆ ಅದನ್ನು ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಕ್ಯಾಪಿಟಲ್ ಮೇ ಬಿ ಕ್ಯಾಶ್ ಆರ್ ಅಸೆಟ್ಸ್. ಇಟ್ ಆಸ್ ಶೋನ್ ಆಸ್ ಕ್ಯಾಪಿಟಲ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಸೊ ನೀವು ಮೊದಲೇ ನೋಡಿದ ಹಾಗೆ ಲಯಬಿಲಿಟೀಸ್ ಅಂದರೆ ನಮ್ಮ ಕಡೆಯಿಂದ ನಮ್ಮ ಒಂದು ಬಿಸ್ನೆಸ್ ಫಾರ್ಮಿಗೆ ನಾವು ಏನೋ ಒಂದು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಆದರೆ ಅದ್ರ ನಮಗೆ ಲಯಬಿಲಿಟಿ ಆಗುತ್ತೆ. ಯಾಕೆಂದರೆ ನಾವು ಇವಾಗ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿಬಿಟ್ಟಿರ್ತೀವಿ, ನಮಗೆ ಪ್ರಾಫಿಟ್ ಬರುತ್ತೋ ಅಥವಾ ಲಾಸ್ ಆಗುತ್ತೋ ಗೊತ್ತಾಗಲ್ಲ, ಬಟ್ ನಾವು ಇಷ್ಟು ಅಂತ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಆ ಒಂದು ಕ್ಯಾಪಿಟಲ್ ಅನ್ನೋದು ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಸೊ ವೆನ್ ನಾವು ಬ್ಯಾಲೆನ್ಸ್ ಶೀಟ್ ಒಂದು ಯಾವುದೋ ಒಂದು ಬಿಸ್ನೆಸ್ ಎಂಟಿಟಿದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಕ್ಯಾಪಿಟಲ್ ಅನ್ನೋದು ನಮ್ಮನ್ನ ನಾವು ಅದನ್ನು ಲಯಬಿಲಿಟಿ ಸೈಡ್ಗೆ ಹಾಕುತ್ತೀವಿ. ಈಗ ನಾವು ಕೆಲವು ಟರ್ಮ್ಸ್, ಅಕೌಂಟಿಂಗ್ ಟರ್ಮ್ಸ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನೆಲ್ಲ ನೋಡಿದ್ವಿ. ಈಗ ಅದರ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಏನೇನು, ನಾವು ಇವಾಗ ಯಾವುದೇ ಒಂದು ಅಕೌಂಟಿಂಗ್ ಮಾಡಬೇಕು ಅಂದರೂ ಕೂಡ ನಮಗೆ ಈ ಒಂದು ಟರ್ಮ್ಸ್ ಎಲ್ಲ ಬೇಕೇ ಬೇಕು, ಮತ್ತು ಅದರ ಬಗ್ಗೆ ನಾವು ತಿಳ್ಕೊಂಡೇ ಇರಬೇಕು. ಸೊ ಇವಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸೇಲ್ಸ್, ಸೇಲ್ಸ್ ಅಂದರೆ ಏನು? ಸೇಲ್ಸ್ ಆರ್ ಟೋಟಲ್ ರೆವೆನ್ಯೂಸ್ ಫ್ರಮ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸೋಲ್ಡ್ ಆರ್ ಪ್ರೊವೈಡೆಡ್ ಟು ಕಸ್ಟಮರ್ಸ್. ಸೊ ಇವಾಗ ಸೇಲ್ಸ್ ಅಂದರೆ ಏನಪ್ಪ ಅಂದರೆ ನಮಗೆ ಟೋಟಲ್ ರೆವೆನ್ಯೂಸ್ ಅಂದರೆ ಪ್ರಾಫಿಟ್ಟು. ಸೊ ಇವಾಗ ಯಾವ್ಯಾವ ಪ್ರಾಫಿಟ್ ನಮಗೆ ಬರುತ್ತೆ ಯಾವ್ಯಾವ್ದ್ರಿಂದ ಅಂದರೆ ಯಾವಾಗ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಅದನ್ನ ಸೆಲ್ ಮಾಡ್ತೀವಿ, ಅಥವಾ ನಾವು ಯಾವುದೇ ಒಂದು ಲೈಕ್ ಕಸ್ಟಮರ್ಸ್ಗೆ ನಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ, ಆಗ ಅದರಿಂದ ಬರೋ ದುಡ್ಡನ್ನ ನಾವು ರೆವೆನ್ಯೂ ಅಂತ ಕರಿತೀವಿ. ಸೊ ನಾವು ಯಾವಾಗ ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಸೇಲ್ ಮಾಡ್ತೀವಲ್ಲ ಅದನ್ನು ನಾವು ಸೇಲ್ಸ್ ಅಂತ ಕರಿತೀವಿ. ಸೊ ಇವಾಗ ನಿಮಗೆ ಗೊತ್ತಾಗಿರಬಹುದು ಸೇಲ್ಸ್ ಅಂದರೆ ಲೈಕ್ ಟೋಟಲ್ ರೆವೆನ್ಯೂಸ್ ಯಾವಾಗ ನಮಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಕೊಟ್ಟು ಮತ್ತು ನಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡಿ ಆ ಒಂದು ಅಮೌಂಟ್ ಬರೋದನ್ನು ನಾವು ಸೇಲ್ಸ್ ಅಂತ ಕರಿತೀವಿ. ಸೇಲ್ಸ್ ಮೇ ಬಿ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ನಾವು ಅದನ್ನ ಕ್ಯಾಶ್ ಆಗಿ ಕೂಡ ತಗೊಳ್ಬಹುದು ಅಥವಾ ಕ್ರೆಡಿಟ್ ಸೇಲ್ಸ್. ನಾವು ಮೊದಲೇ ಹೇಳ್ದಂಗೆ ಲೈಕ್ ಫ್ಯೂಚರಲ್ಲಿ ನಮಗೆ ಅದು ಬಂದರೂ ಕೂಡ ಅದನ್ನ ಸೇಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ರೆವೆನ್ಯೂಸ್. ದೀಸ್ ಆರ್ ದ ಅಮೌಂಟ್ಸ್ ಆಫ್ ದ ಬಿಸ್ನೆಸ್ ಅರ್ನ್ಡ್ ಬೈ ಸೆಲ್ಲಿಂಗ್ ಇಟ್ಸ್ ಪ್ರಾಡಕ್ಟ್ಸ್ ಆರ್ ಪ್ರೊವೈಡಿಂಗ್ ಸರ್ವಿಸಸ್ ಟು ಕಸ್ಟಮರ್ಸ್. ಸೊ ರೆವೆನ್ಯೂಸ್ ಅಂದರೆ ಲೈಕ್ ನಾನು ಮೊದಲೇ ಹೇಳ್ದಂಗೆ ಯಾವಾಗ ಲೈಕ್ ನಾವೊಂದು ಅಮೌಂಟು ಅಥವಾ ಯಾವುದೋ ಒಂದು ಬಿಸ್ನೆಸ್ ಎಂಟಿಟಿ ಒಂದು ಅಮೌಂಟ್ನ ಅರ್ನ್ ಮಾಡುತ್ತೆ, ಹೇಗೆ ಆ ಒಂದು ಬಿಸ್ನೆಸ್ಸಲ್ಲಿರೋ ಒಂದು ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ನ ಯಾವಾಗ ಸೆಲ್ ಮಾಡ್ತಾರೆ ಅಥವಾ ನಮ್ಮ ಒಂದು ಕಸ್ಟಮರ್ಸ್ಗೆ ಯಾವಾಗ ನಾವು ನಮ್ಮ ಸರ್ವಿಸಸ್ನ ಪ್ರೊವೈಡ್ ಮಾಡ್ತೀವಿ ಅದರಿಂದ ಬರೋ ದುಡ್ಡನ್ನ ರೆವೆನ್ಯೂ ಅಂತ ಕರೀತಾರೆ. ರೆವೆನ್ಯೂ ಇಸ್ ಆಲ್ಸೋ ಕಾಲ್ಡ್ ಆಸ್ ಇನ್ಕಮ್. ಸೊ ನಾನು ಹಾಗೆ ಆವಾಗಲೇ ಹೇಳ್ದಂಗೆ ನಾವು ಒಂದು ಪ್ರಾಡಕ್ಟ್ನ ಸೇಲ್ ಮಾಡಿದಾಗ ದುಡ್ಡು ಬರುತ್ತಲ್ಲ, ಸೊ ನಾವು ಅದನ್ನ ರೆವೆನ್ಯೂ ಅಥವಾ ಇನ್ಕಮ್ ಅಂತ ಕೂಡ ಕರಿಬಹುದು. ಸೊ ಈಗ ಎಕ್ಸ್ಪೆನ್ಸಸ್, ಕಾಸ್ಟ್ ಇನ್ಕರ್ಡ್ ಬೈ ಅ ಬಿಸ್ನೆಸ್ ಇನ್ ದ ಪ್ರೊಸೆಸ್ ಆಫ್ ಅರ್ನಿಂಗ್ ರೆವೆನ್ಯೂ ಆರ್ ನೌನ್ ಆಸ್ ಎಕ್ಸ್ಪೆನ್ಸಸ್. ಈಗ ನಾವು ಕೆಲವು ಅಮೌಂಟ್ನ ಅಥವಾ ನಮಗೆ ಸ್ವಲ್ಪ ಇನ್ಕಮ್ ಬರ್ತಾ ಇರುತ್ತೆ, ಸೊ ಆ ಇನ್ಕಮ್ ಬರಬೇಕು ಅಂದರೆ ನಮಗೆ ಆ ಒಂದು ಸೇಲ್ನ ಮಾಡಬೇಕು. ಸೊ ಆ ಸೇಲ್ನ ಮಾಡೋಕ್ಕೆ ನಾವು ಏನೇನು ಎಕ್ಸ್ಪೆನ್ಸಸ್ನ ಮಾಡಿರ್ತೀವಲ್ಲ ಅದನ್ನೆಲ್ಲ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನೋಡೋದಾದರೆ
ರೆಂಟ್ ವೇಜಸ್ ಸ್ಯಾಲರೀಸ್. ಸೊ ಇವಾಗ ನಾವು ಯಾವುದೊಂದು ಬಿಸ್ನೆಸ್ ಎಂಟಿಟಿಯಲ್ಲಿದ್ದೀವಿ, ಸೊ ಆ ಬಿಸ್ನೆಸ್ ಎಂಟಿಟಿಯಲ್ಲಿ ನಮಗೆ ಇನ್ಕಮ್ ಬರ್ತಾ ಇದೆ. ಆದರೆ ಇನ್ಕಮ್ ಬರೋಕ್ಕಿಂತ ಮುಂಚೆ ನಾವು ಆ ಒಂದು ಬಿಸ್ನೆಸ್ ಎಂಟಿಟಿ ಅಥವಾ ಆ ಒಂದು ಪ್ಲೇಸ್ಗೆ ನಾವು ರೆಂಟ್ ಕಟ್ಟಬೇಕು ಮತ್ತು ನಮ್ಮ ಎಂಪ್ಲಾಯೀಸ್ಗೆ ವೇಜಸ್ ಅಥವಾ ಸ್ಯಾಲರೀಸ್ ಕೊಡಬೇಕು. ಸೊ ಇದನ್ನೆಲ್ಲ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಎಕ್ಸ್ಪೆನ್ಸ್ನ ಮಾಡಿ ನಾವು ರೆವಿನ್ಯೂನ ಕಳಿಸ್ಕೊತೀವಿ. ಎಕ್ಸ್ಪೆಂಡಿಚರ್, ಸ್ಪೆಂಡಿಂಗ್ ಮನಿ ಆರ್ ಇನ್ಕರಿಂಗ್ ಅ ಲಯಬಿಲಿಟಿ ಫಾರ್ ಸಮ್ ಬೆನಿಫಿಟ್. ಸೊ ನಾವು ಎಕ್ಸ್ಪೆಂಡಿಚರ್ ಅಂದರೆ ಏನಪ್ಪ ಅಂದರೆ, ನಾವು ನಮ್ಮ ಮನಿನ ನಾವು ಸ್ಪೆಂಡ್ ಮಾಡ್ತೀವಿ. ಅಂದರೆ ಇವಾಗ ಇನ್ಕರಿಂಗ್ ಅ ಲಯಬಿಲಿಟಿ ಫಾರ್ ಸಮ್ ಬೆನಿಫಿಟ್. ಇವಾಗ ನಾವು ನಮ್ಮ ಅಮೌಂಟನ್ನು ಯಾವಾಗ ಸ್ಪೆಂಡ್ ಮಾಡ್ತೀವಿ, ನಮಗೆ ಏನೋ ಒಂದು ಬೆನಿಫಿಟ್ ಇದೆ ಅಂತ ಗೊತ್ತಾದಾಗ. ಸೊ ಆ ಒಂದು ಬೆನಿಫಿಟ್ ಬರಬೇಕು ಅಂತ ಇದ್ದಾಗ ನಾವು ಏನು ಒಂದು ಅಮೌಂಟನ್ನು ನಾವು ಸ್ಪೆಂಡ್ ಮಾಡ್ತೀವಲ್ಲ, ಅದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇವಾಗ ಆ ಒಂದು ಎಕ್ಸ್ಪೆಂಡಿಚರು ನಾವು ಬರೀ ಅಮೌಂಟ್ ಮೂಲಕನೇ ಅಲ್ಲ, ಅಥವಾ ಸರ್ವಿಸ್ ಆರ್ ಪ್ರಾಪರ್ಟಿ ರಿಸೀವ್ಡ್ ಅಂತ ಹೇಳ್ತಾರೆ, ಅದನ್ನು ಕೂಡ ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಈಗ ನಾವು ಯಾವುದೋ ಒಂದು ಅಮೌಂಟ್ನ ನಾವು ಏನು ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಅದರಿಂದ ನಮಗೆ ಅಮೌಂಟ್ ಮೂಲಕ ಕೂಡ ಬರುತ್ತೆ, ಅಥವಾ ಯಾವುದೊಂದು ಸರ್ವಿಸ್ ಬರುತ್ತೆ ಅಥವಾ ಪ್ರಾಪರ್ಟಿ ಬರುತ್ತೆ. ಸೊ ಇದನ್ನೆಲ್ಲ ಬರಬೇಕು ಅಂತ ನಾವು ಏನು ಅಮೌಂಟ್ನ ನಾವು ಸ್ಪೆಂಡ್ ಮಾಡಿರ್ತೀವಿ, ಅದನ್ನು ನಾವು ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಈ ಎಕ್ಸ್ಪೆಂಡಿಚರ್ಗೆ ಎಕ್ಸಾಂಪಲ್ ಏನಪ್ಪ ಅಂದರೆ, ಪರ್ಚೇಸ್ ಆಫ್ ಗೂಡ್ಸ್, ಕಾಸ್ಟ್ ಆಫ್ ಹೀಟರ್, ಲೈಟ್ ಆ್ಯಂಡ್ ವಾಟರ್. ಸೊ ಇವಾಗ ನಾವು ಏನು ಮಾಡ್ತೀವಿ, ಪರ್ಚೇಸ್ ಆಫ್ ಗೂಡ್ಸ್, ಇವಾಗ ನಾವು ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದರೆ ಆ ಮ್ಯಾನುಫ್ಯಾಕ್ಚರ್ನ ಮಾಡಿದ್ರೇ ನಾವು ಅದನ್ನ ಸೇಲ್ ಮಾಡೋಕ್ಕಾಗೋದು. ಸೊ ಸೇಲ್ ಮಾಡಿದ್ರೇ ನಮಗೆ ಅಮೌಂಟ್ ಬರೋದು. ಸೊ ಅದಕ್ಕೆಲ್ಲ ನಾವು ಎಕ್ಸ್ಪೆನ್ಸ್ ಮಾಡಿದ್ರೇ ನಮಗೆ ಇಷ್ಟೆಲ್ಲ ಆಗೋದು. ಸೊ ನಾವು ಇವಾಗ ಯಾವುದೋ ಒಂದು ಗೂಡ್ಸ್ನ ತೊಗೊಂಡ್ರೆ ಮಾತ್ರ ಅದನ್ನ ಸೇಲ್ ಮಾಡೋಕ್ಕಾಗತ್ತೆ. ಸೊ ಹಾಗೆ ಹೀಟರು, ಲೈಟು, ವಾಟರು, ಸೊ ಆ ಒಂದು ಬಿಸ್ನೆಸ್ ಎಂಟಿಟಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡಬೇಕು ಅಂದರೆ ನಾವನ್ನು ಎಕ್ಸ್ಪೆಂಡ್ ಮಾಡಬೇಕು. ಸೊ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡ್ತೀವಲ್ಲ, ಅದನ್ನೆಲ್ಲ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅದರಿಂದ ಅಟ್ ಲಾಸ್ಟ್ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರಬಹುದು ಸೇಲ್ಸ್ ಅಂದರೆ ಏನು, ರೆವೆನ್ಯೂಸ್ ಅಂದರೆ ಏನು, ಎಕ್ಸ್ಪೆನ್ಸಸ್ ಮತ್ತು ಎಕ್ಸ್ಪೆಂಡಿಚರ್ ಅಂದರೆ ಏನು ಅಂತ. ಈಗ ಇನ್ನು ಕೆಲವು ಟರ್ಮ್ಸ್ ಬಗ್ಗೆ ಕಲಿಯೋಣ. ಅದೇನು ಅಂದರೆ ಪ್ರಾಫಿಟ್, ದ ಎಕ್ಸೆಸ್ ರೆವೆನ್ಯೂ ಆಫ್ ಅ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ಆನ್ ಅಕೌಂಟಿಂಗ್ ಇಯರ್ ಇಸ್ ಪ್ರಾಫಿಟ್. ಸೊ ನಮಗೆ ಯಾವ ಒಂದು ಎಕ್ಸೆಸ್ ರೆವೆನ್ಯೂ ಅಂತ ಇರುತ್ತಲ್ಲ ಅದನ್ನು ನಾವು ಪ್ರಾಫಿಟ್ ಅಂತ ಕರಿತೀವಿ. ಸೊ ಎಕ್ಸೆಸ್ ರೆವೆನ್ಯೂ ಆ ಒಂದು ಪೀರಿಯಡಲ್ಲಿ, ಇವಾಗ 1 ಇಯರ್ ಅನ್ನೋ ಒಂದು ಅಕೌಂಟಿಂಗ್ ಪೀರಿಯಡ್ ಆದರೆ ಆ ಒಂದು 1 ಇಯರಲ್ಲಿ ನಮ್ಮ ಎಕ್ಸ್ಪೆನ್ಸಸ್ಗಿಂತ ನಮಗೆ ರೆವೆನ್ಯೂ ಜಾಸ್ತಿ ಆದರೆ ಅದನ್ನು ನಾವು ಪ್ರಾಫಿಟ್ ಅಂತ ಕರಿತೀವಿ. ಪ್ರಾಫಿಟ್ ಇನ್ಕ್ರೀಸಸ್ ದ ಇನ್ವೆಸ್ಟ್ಮೆಂಟ್ ಆಫ್ ದ ಓನರ್. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರಾಫಿಟ್ ಅನ್ನೋದು ನಮ್ಮ ಓನರ್ ಅಂತ ಇರ್ತಾರಲ್ಲ, ಆ ಓನರ್ದು ಇನ್ವೆಸ್ಟ್ಮೆಂಟ್ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಬಂದು ಗೇನ್, ಅ ಪ್ರಾಫಿಟ್ ದಟ್ ಅರೈಸಸ್ ಫ್ರಮ್ ಈವೆಂಟ್ಸ್ ಆರ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಇನ್ಸಿಡೆಂಟಲ್ ಟು ಬಿಸ್ನೆಸ್. ಸೊ ಪ್ರಾಫಿಟ್ ಆರ್ ಗೇನ್ ಇಟ್ ಈಸ್ ಆಲ್ಮೋಸ್ಟ್ ದ ಸೇಮ್. ಸೊ ಈ ಪ್ರಾಫಿಟ್ ಅನ್ನೋದು ಯಾವಾಗ ನಮಗೆ ಯಾವುದೋ ಒಂದು ಈವೆಂಟ್ಸ್ ಅಥವಾ ಟ್ರಾನ್ಸಾಕ್ಷನ್ಸು ವಿಚ್ ಇಸ್ ರಿಲೇಟೆಡ್ ಟು ಬಿಸ್ನೆಸ್. ಸೊ ನಾವು ಯಾವುದೇ ಒಂದು ಈವೆಂಟ್ ಆರ್ ಟ್ರಾನ್ಸಾಕ್ಷನ್ಸು ಬಿಸ್ನೆಸ್ ರಿಲೇಟೆಡ್ ಆದಾಗ ನಮಗೆ ಅದರಿಂದ ಯಾವುದಾದ್ರೂ ಕೆಲವು ಅಮೌಂಟ್ ಆಫ್ ಪ್ರಾಫಿಟ್ ಬಂದಾಗ ಅದನ್ನು ನಾವು ಗೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ವಿನ್ನಿಂಗ್ ಅ ಕೋರ್ಟ್ ಕೇಸ್. ಇವಾಗ ನಮಗೆ ಏನಾಗುತ್ತೆ, ಬಿಸ್ನೆಸ್ ರಿಲೇಟೆಡ್ ಯಾವುದಾದ್ರೂ ಇನ್ಸಿಡೆಂಟ್ಸು ಅಂದರೆ ಇವಾಗ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇವಾಗ ತುಂಬ ದಿವಸದಿಂದ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಒಂದು ಕೆಲವು ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ. ಸೊ ಆ ಒಂದು ಫಿಕ್ಸ್ಡ್ ಅಸೆಟ್ಸ್ನ ಮಾರಿದಾಗ ನಮಗೆ ಗೇನ್ ಆಗುತ್ತೆ. ಸೊ ಇವಾಗ ಆ ಒಂದು ಫಿಕ್ಸ್ಡ್ ಅಸೆಟ್ಸು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ತುಂಬ ಹಳೇದಾಗಿರುತ್ತೆ, ಸುಮ್ಮನೆ ನಾವು ಇಟ್ಕೊಂಡಿರ್ತೀವಿ, ಆದರೆ ಅದನ್ನು ನಾವು ಸೇಲ್ ಮಾಡಿದಾಗ ನಮಗೆ ಕೆಲವು ಅಮೌಂಟ್ ಬರುತ್ತೆ, ಅದನ್ನು ನಾವು ಗೇನ್ ಅಂತ ಕರಿತೀವಿ. ಮತ್ತು ಇವಾಗ ಬಿಸ್ನೆಸ್ ರಿಲೇಟೆಡು ಯಾವುದೋ ಒಂದು ಕೇಸು ಕೋರ್ಟಲ್ಲಿ ತುಂಬ ವರ್ಷದಿಂದ ಇರುತ್ತೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಕೋರ್ಟಲ್ಲಿ ಒಂದು ಕೇಸ್ ಇದ್ದಾಗ ನಮಗೆ ತುಂಬ ಒಂದು ಅಮೌಂಟ್ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಕೋರ್ಟ್ ಕೇಸ್ನ ನಾವು ಗೆದ್ದುಬಿಟ್ಟಾಗ ಅದನ್ನು ಕೂಡ ನಮಗೆ ಗೇನ್ ಆಗುತ್ತೆ.
ಸೊ ನೆಕ್ಸ್ಟ್ ಬಂದು ಲಾಸ್. ದ ಎಕ್ಸೆಸ್ ಎಕ್ಸ್ಪೆನ್ಸಸ್ ಆಫ್ ಅ ಪೀರಿಯಡ್ ಓವರ್ ಇಟ್ಸ್ ರಿಲೇಟೆಡ್ ರೆವೆನ್ಯೂಸ್ ಇಟ್ಸ್ ಟರ್ಮ್ಡ್ ಆಸ್ ಲಾಸ್. ಸೊ ಪ್ರಾಫಿಟಲ್ಲಿ ನಾನು ಹೇಳ್ದಂಗೆ ಯಾವಾಗ ಒಂದು ಪೀರಿಯಡಲ್ಲಿ ನಮ್ಮ ರೆವೆನ್ಯೂ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಸ್ಗಿಂತ ರೆವೆನ್ಯೂ ಜಾಸ್ತಿ ಆಗುತ್ತೆ, ಅದನ್ನ ಪ್ರಾಫಿಟ್ ಅಂತ ಕರಿತೀವಿ. ಹಾಗೆ ಲಾಸ್ ಅಂದರೆ ಏನಪ್ಪ ಅಂದರೆ ನಮಗೆ ಆಗುವ ಎಕ್ಸ್ಪೆನ್ಸಸ್ಸು ನಮಗಿರೋ ರೆವೆನ್ಯೂಗಿಂತ ಜಾಸ್ತಿ ಆದಾಗ ಅದನ್ನು ನಾವು ಲಾಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಕ್ಯಾಶ್ ಆರ್ ಗೂಡ್ಸ್ ಲಾಸ್ಟ್ ಬೈ ಥೆಫ್ಟ್ ಫೈರ್ ಆಕ್ಸಿಡೆಂಟ್. ಸೊ ಏನಾಗುತ್ತೆ, ನಾವು ಬಿಸ್ನೆಸ್ ಎಂಟಿಟಿ ಅನ್ನೋ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಕ್ಯಾಶ್ ಅನ್ನೋದು ಇದ್ದೇ ಇರುತ್ತೆ, ಆದರೆ ಕೆಲವೊಂದ್ಸಲಿ ಏನಾಗೋಗುತ್ತೆ, ಕಳ್ಳತನ ಆಗೋಗುತ್ತೆ ಅಥವಾ ಫೈರ್ ಆಕ್ಸಿಡೆಂಟ್ ಆಗಿ ಇಡೀ ಒಂದು ಈ ಯೂನಿಟೇ ಪ್ರಾಬ್ಲಮ್ ಆಗೋಗುತ್ತೆ. ಸೊ ಅಂಥ ಒಂದು ಈವೆಂಟ್ಸ್ನೆಲ್ಲ ನಾವು ಲಾಸ್ ಅಂತ ಪರಿಗಣಿಸ್ತೀವಿ. ನೆಕ್ಸ್ಟ್ ಬಂದು ಡಿಸ್ಕೌಂಟ್. ಡಿಸ್ಕೌಂಟ್ ಇಸ್ ದ ಡಿಡಕ್ಷನ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಡಿಸ್ಕೌಂಟ್ ಅಂದರೆ ಏನಪ್ಪ, ಇವಾಗ ನಾವು ಯಾವುದೋ ಒಂದು ಗೂಡ್ಸ್ನ ಸೆಲ್ ಮಾಡ್ತಾ ಇರ್ತೀವಿ. ಸೊ ಗೂಡ್ಸ್ನ ಸೆಲ್ ಮಾಡಿದಾಗ ನಾವು ಅದರಲ್ಲಿರೋ ಒಂದು ಪ್ರೈಸ್ನ ಸ್ವಲ್ಪ ಡಿಡಕ್ಟ್ ಮಾಡ್ತೀವಿ. ಅಂದರೆ ಇವಾಗ 100 ರುಪೀಸ್ ಅಂದರೆ ನಾವನ್ನು 80 ರುಪೀಸಿಗೆ ಕೊಟ್ಟಾಗ 20 ರುಪೀಸ್ ಅನ್ನೋದು ನಮಗೆ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಆಫರ್ಡ್ ಇನ್ 2 ways, ಕ್ಯಾಶ್ ಡಿಸ್ಕೌಂಟ್ ಮತ್ತು ಟ್ರೇಡ್ ಡಿಸ್ಕೌಂಟ್. ಸೊ ಈ ಒಂದು ಡಿಸ್ಕೌಂಟಲ್ಲಿ 2 different ways ಇದೆ. ಅದೇನಪ್ಪ ಅಂದರೆ ಕ್ಯಾಶ್ ಡಿಸ್ಕೌಂಟ್ ಮತ್ತು ಟ್ರೇಡ್ ಡಿಸ್ಕೌಂಟ್ ಅಂತ. ಕ್ಯಾಶ್ ಡಿಸ್ಕೌಂಟ್ ಅಂದರೆ ನಾನು ಮೊದಲೇ ಹೇಳ್ದಂಗೆ 100 ರುಪೀಸಲ್ಲಿ 20 ರುಪೀಸ್ ನಿಮಗೆ ಹೇಗೆ ಡಿಸ್ಕೌಂಟ್ ಆಗುತ್ತೋ ಅದನ್ನು ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತಾರೆ. ಅಥವಾ ಟ್ರೇಡ್ ಡಿಸ್ಕೌಂಟ್ ಅಂದರೆ ಈಗ ನೀವು ಈ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಾವುದೋ ಒಂದು ಬ್ಯೂಟಿ ಪ್ರಾಡಕ್ಟು ನೀವು 1 ತೊಗೊಂಡ್ರೆ ಇನ್ನೊಂದು ಫ್ರೀ ಅಂತ ಕೊಡ್ತಾರೆ. ಸೊ ಅದನ್ನು ನಿಮಗೆ ಯಾವಾಗ ಇನ್ನೊಂದು ಫ್ರೀ ಆಗಿ ಕೊಡ್ತಾರಲ್ಲ ಅದನ್ನು ನಿಮಗೆ ಟ್ರೇಡ್ ಡಿಸ್ಕೌಂಟ್ ಅಂತ ಕರೀತಾರೆ. ಈಗ ನಾವು ಇನ್ನೂ ಕೆಲವು ಅದರ್ ಟರ್ಮ್ಸ್ ಅಂದರೆ ಯಾವ್ಯಾವುದು, ವೌಚರ್, ಗೂಡ್ಸ್, ಡ್ರಾಯಿಂಗ್ಸ್ ಮತ್ತು ಪರ್ಚೇಸಸ್. ಸೊ ಇದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ವೌಚರ್ ಅಂದರೆ ಏನು, ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇನ್ ಅ ಸಪೋರ್ಟ್ ಆಫ್ ಅ ಟ್ರಾನ್ಸಾಕ್ಷನ್ ಇಸ್ ನೌನ್ ಆಸ್ ವೌಚರ್. ಸೊ ಇವಾಗ ನಾವು ಯಾವುದೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಸೊ ಆ ಒಂದು ಟ್ರಾನ್ಸಾಕ್ಷನ್ ಮಾಡಿದಾಗ ನಮಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿ ನಮಗೆ ಒಂದು ಸಪೋರ್ಟ್ ಡಾಕ್ಯುಮೆಂಟ್ ಎವಿಡೆನ್ಸ್ನ ಕೊಡ್ತಾರೆ. ಸೊ ಆ ಒಂದು ಎವಿಡೆನ್ಸ್ನ ನಾವು ವೌಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಬೈ ಗೂಡ್ಸ್ ಆನ್ ಕ್ಯಾಶ್ ಬೇಸಿಸ್ ವಿ ವಿಲ್ ಗೆಟ್ ಕ್ಯಾಶ್ ಮೆಮೋ, ಆರ್ ಇಫ್ ಇಟ್ ಇಸ್ ಇನ್ ಅ ಕ್ರೆಡಿಟ್ ವಿ ವಿಲ್ ಗೆಟ್ ಇನ್ವಾಯ್ಸ್. ಸೊ ನಾವು ಯಾವುದೋ ಒಂದು ಗೂಡ್ಸ್ನ ಬೈ ಮಾಡೋಕ್ಕೆ ಹೋಗಿರ್ತೀವಿ. ಸೊ ಆ ಒಂದು ಬೈ ಮಾಡ್ತಿರ್ಬೇಕಾದ್ರೆ ನಾವು ಕ್ಯಾಶ್ ಬೇಸಿಸಲ್ಲಿ ಏನಾದರೂ ಆ ಒಂದು ಗೂಡ್ಸ್ನ ತಗೊಂಡಾಗ ನಮಗೆ ಕ್ಯಾಶ್ ಮೆಮೋ ಅಂತ ಕೊಡ್ತಾರೆ. ಸೊ ಆ ಒಂದು ಕ್ಯಾಶ್ ಮೆಮೋ ನಮಗೆ ವೌಚರ್ ಆಗುತ್ತೆ. ಅಥವಾ ಆ ಒಂದು ಗೂಡ್ಸ್ನ ನಾವು ಕ್ರೆಡಿಟ್ ಕಾರ್ಡಲ್ಲಿ ಅಥವಾ ಏನಾದರೂ ತಗೊಂಡಾಗ ಅದನ್ನು ನಮಗೆ ಇನ್ವಾಯ್ಸ್ ಅಂತ ಬರುತ್ತೆ. ಸೊ ಆ ಇನ್ವಾಯ್ಸ್ ನಮಗೆ ವೌಚರ್ ಆಗಿ ಬರುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿತ್ತಲ್ಲ ವೌಚರ್ ಅಂದರೆ ಏನು ಅಂತ. ನೆಕ್ಸ್ಟ್ ಗೂಡ್ಸ್, ಇಟ್ ರೆಫರ್ಸ್ ಟು ದ ಪ್ರಾಡಕ್ಟ್ಸ್ ಇನ್ ವಿಚ್ ಬಿಸ್ನೆಸ್ ಯೂನಿಟ್ ಇಸ್ ಡೀಲಿಂಗ್. ಬಿಸ್ನೆಸ್ ಯೂನಿಟ್ ಡೀಲ್ ಏನು ಮಾಡ್ತಾ ಇರತ್ತೆ ಅಥವಾ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಏನೋ ಒಂದಾದ್ರೂ ಯಾವುದೋ ಒಂದು ಬಿಸ್ನೆಸ್ಸು ಆ ಒಂದು ಪ್ರಾಡಕ್ಟ್ಸ್ನ ಯಾವುದ್ರಿಂದ ಡೀಲ್ ಮಾಡ್ತಿರತ್ತಲ್ಲ ಅದನ್ನು ನಾವು ಗೂಡ್ಸ್ ಅಂತ ಕರಿತೀವಿ. ಸೊ ಪ್ರಾಡಕ್ಟ್ಸ್ ಮತ್ತು ಗೂಡ್ಸ್ ಇಟ್ ಇಸ್ ನಥಿಂಗ್ ಬಟ್ ಸೇಮ್. ಸೊ ಗೂಡ್ಸ್ ಎಕ್ಸಾಂಪಲ್ ಏನೇನಿದೆ ಅಂತ ನೋಡೋಣ. ಫಾರ್ ಫರ್ನಿಚರ್ ಡೀಲರ್, ಪರ್ಚೇಸ್ ಆಫ್ ಚೇರ್ಸ್ ಆ್ಯಂಡ್ ಟೇಬಲ್ಸ್ ಇಸ್ ಟರ್ಮ್ಡ್ ಆಸ್ ಗೂಡ್ಸ್. ಈಗ ಯಾವುದೋ ಒಬ್ಬ ಏನು ಮಾಡ್ತಾನೆ, ಅವನು ಫರ್ನಿಚರ್ ಒಂದು ಕಂಪನಿನ ಅಥವಾ ಯಾವುದೋ ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಆ ಒಂದು ಟೈಮಲ್ಲಿ ಏನು ಮಾಡ್ತಾನೆ, ಅವನು ಕೆಲವು ಫರ್ನಿಚರ್ನ ಮಾಡೋಕ್ಕೆ ಅವನೇನು ಮಾಡ್ತಾನೆ, ಪರ್ಚೇಸ್ ಆಫ್ ಚೇರ್ಸ್ ಆ್ಯಂಡ್ ಟೇಬಲ್ಸ್, ಚೇರ್ಸ್ ಮತ್ತು ಟೇಬಲ್ಸ್ನ ತಗೋತಾನೆ. ಇವಾಗ ಫರ್ನಿಚರ್ ಡೀಲರ್ ಅಂದರೆ ಫರ್ನಿಚರ್ನ ಅವನು ಮಾರೋ ಅಂಥವನು. ಸೊ ಮಾರೋ ಅವನು ಏನು ಮಾಡ್ತಾನೆ, ಚೇರ್ಸ್ ಮತ್ತು ಟೇಬಲ್ಸು ಇಂಥದನ್ನ ತಗೋತಾನೆ. ಸೊ ಅವನಿಗೆ ಫರ್ನಿಚರ್ ಡೀಲರ್ಗೆ ಈ ಒಂದು ಚೇರ್ಸ್ ಮತ್ತು ಟೇಬಲ್ಸ್ ಅನ್ನೋದು ಗೂಡ್ಸ್ ಅಂತ ಆಗತ್ತೆ. ಸೊ ನೆಕ್ಸ್ಟ್ ಬಂದು ಡ್ರಾಯಿಂಗ್ಸ್, ವಿತ್ಡ್ರಾಯಲ್ ಆಫ್ ದ ಮನಿ ಆರ್ ಗೂಡ್ಸ್ ಬೈ ದ ಓನರ್ ಫ್ರಮ್ ದ ಬಿಸ್ನೆಸ್ ಫಾರ್ ಪರ್ಸನಲ್ ಯೂಸ್ ಇಸ್ ನೌನ್ ಆಸ್ ಡ್ರಾಯಿಂಗ್ಸ್. ಈಗೇನಾಗುತ್ತೆ, ಯಾವುದೋ ಒಂದು ಬಿಸ್ನೆಸ್ ಮ್ಯಾನು ಅವನ ಬಿಸ್ನೆಸ್ಸಿಂದ ಅವನೇನು ಮಾಡ್ತಾನೆ, ಕೆಲವು ಅಮೌಂಟ್ನ ವಿತ್ಡ್ರಾ ಮಾಡ್ತಾನೆ ಅಥವಾ
ಕೆಲವು ಗೂಡ್ಸ್ನ ಅವನು ಅವನ ಪರ್ಸ್ನಲ್ ಯೂಸ್ಗೆ ಅಂತ ಯೂಸ್ ಮಾಡ್ಕೋತಾನೆ ಅಂತ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಡ್ರಾಯಿಂಗ್ಸ್ ಅಂದರೆ ಸೊ ಡ್ರಾಯಿಂಗ್ಸ್ ರೆಡ್ಯೂಸಸ್ ದ ಇನ್ವೆಸ್ಟ್ಮೆಂಟ್ ಆಫ್ ದ ಓನರ್. ಸೊ ಅವನು ಯಾವಾಗ ವಿಡ್ರಾಯಲ್ ಮಾಡ್ಕೊಂಡ್ಬಿಡ್ತಾನೆ ಸಮ್ ಅಮೌಂಟ್ನ, ಆಗ ಏನಾಗುತ್ತೆ ಅವನ ಕ್ಯಾಪಿಟಲ್ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನೋದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಪರ್ಚೇಸಸ್. ಪರ್ಚೇಸಸ್ ಆರ್ ದ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್ ಪ್ರೊಕ್ಯೂರ್ಡ್ ಬೈ ಅ ಬಿಸ್ನೆಸ್ ಆನ್ ಕ್ರೆಡಿಟ್ ಆನ್ ಆರ್ ಕ್ಯಾಶ್ ಬೇಸಸ್. ಪರ್ಚೇಸಸ್ ಅಂದರೆ ಏನಪ್ಪ ಅಂದರೆ ಟೋಟಲ್ ಅಮೌಂಟ್ ಆಫ್ ಗೂಡ್ಸ್. ಇವಾಗ ನಾವೇನು ಮಾಡ್ತೀವಿ, ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಕೆಲವು ಗೂಡ್ಸ್ನ ತಗೊಳ್ತೀವಿ. ಏನಕ್ಕೆ? ನಮ್ಮ ಒಂದು ಬಿಸ್ನೆಸ್ಗೆ ಅದು ಯೂಸ್ ಆಗುತ್ತೆ ಅಂತ. ಸೊ ಆ ಒಂದು ಬಿಸ್ನೆಸ್ ಗೂಡ್ಸ್ ಅಥವಾ ಆ ಗೂಡ್ಸ್ನ ನಾವು ಯಾವಾಗ ತಗೊಳ್ತೀವಲ್ಲ ಅದನ್ನು ನಾವು ಪರ್ಚೇಸ್ ಅಂತ ಹೇಳ್ತೀವಿ. ಮತ್ತು ಆ ಒಂದು ಗೂಡ್ಸ್ನ ತಗೊಳ್ಳೋಕ್ಕೆ ನಾವು ಏನು ಅಮೌಂಟ್ನ ಹಾಕಿರ್ತೀವಲ್ಲ ಅದನ್ನು ನಾವು ಪರ್ಚೇಸಸ್ ಅಂತ ಕರಿತೀವಿ. ಪರ್ಚೇಸಸ್ ಮೇ ಬಿ ಕ್ಯಾಶ್ ಆರ್ ಕ್ರೆಡಿಟ್ ಬೇಸಸ್. ಪರ್ಚೇಸಸ್ಸು ಅದು ಕ್ಯಾಶ್ ಬೇಸಸ್ ಆದರೂ ಆಗಿರಬಹುದು ಅಥವಾ ಕ್ರೆಡಿಟ್ ಬೇಸಸ್ ಆದರೂ ಆಗಿರಬಹುದು. ನೀವು ನೋಡೋದಾದರೆ ಅಕೌಂಟಿಂಗಲ್ಲಿ ನಾವು ಯಾವುದೇ ಒಂದು ಅಕೌಂಟ್ಸ್ ಮಾಡೋಕ್ಕಿಂತ ಮುಂಚೆ ತುಂಬಾ ಟರ್ಮ್ಸ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು. ಸೊ ಆ ಒಂದು ನಾಲೆಡ್ಜ್ ಇರಲೇಬೇಕಾಗಿರುವಂತಹ ಟರ್ಮ್ಸಲ್ಲಿ ಇದು ಕೂಡ. ಸ್ಟಾಕ್. ಸ್ಟಾಕ್ ಆರ್ ಇನ್ವೆಂಟ್ರಿ ಇಸ್ ಅ ಮೆಷರ್ ಆಫ್ ಸಮಥಿಂಗ್ ಆನ್ ಹ್ಯಾಂಡ್ ಗೂಡ್ಸ್ ಸ್ಪೇರ್ಸ್ ಆ್ಯಂಡ್ ಅದರ್ ಐಟಮ್ ಇನ್ ಅ ಬಿಸ್ನೆಸ್. ಸ್ಟಾಕ್ ಅಂದರೆ ಇನ್ವೆಂಟ್ರಿ. ಇನ್ವೆಂಟ್ರಿ ಅಂದರೆ ನಮ್ಮ ಹತ್ರ ಎಷ್ಟು ಗೂಡ್ಸ್ ಇದೆ ಅದನ್ನೆಲ್ಲ ನಾವು ಇನ್ವೆಂಟ್ರಿ ಅಂತ ಕೂಡ ಕರಿತೀವಿ. ಇಸ್ ಅ ಮೆಷರ್ ಆಫ್ ಸಮಥಿಂಗ್ ಆನ್ ಹ್ಯಾಂಡ್ ಅಂದರೆ ಯಾವ ಒಂದು ಗೂಡ್ಸ್ ಆರ್ ಸರ್ವಿಸಸ್ ಆ ಒಂದು ಇನ್ವೆಂಟ್ರಿ ಇರತ್ತಲ್ಲ ಅದು ನಮ್ಮ ಲೈಕ್ ಸಮಥಿಂಗ್ ಆನ್ ಹ್ಯಾಂಡ್ ಅಂದರೆ ಲೈಕ್ ನಮಗೆ ರೆಡಿಯಾಗಿ ದೊರಕುವಂತಹದ್ದು. ಸೊ ಅದನ್ನೆಲ್ಲ ನಾವು ಸ್ಟಾಕ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗೂಡ್ಸ್ ಸ್ಪೇರ್ಸ್ ಆ್ಯಂಡ್ ಅದರ್ ಐಟಮ್ ಇನ್ ಅ ಬಿಸ್ನೆಸ್. ಸೊ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ನಮ್ಮ ಹತ್ರ ಕೆಲವು ಗೂಡ್ಸ್ ಇರತ್ತೆ. ಸೊ ಲೈಕ್ ನಾವು ಏನಂತ ಹೇಳ್ತಾರೆ ಲೈಕ್ ಯಾರು ಕೇಳಿದ ತಕ್ಷಣ ತೆಗೆದುಕೊಂಡು ಕೊಡುವಂತಹದ್ದು. ಸೊ ಅಂಥದನ್ನು ನಾವು ಸ್ಟಾಕ್ ಅಂತ ಕರಿತೀವಿ. ಸೊ ಸ್ಟಾಕಲ್ಲಿ ಎರಡು ವಿಧ ಇದೆ. ಅದೇನಪ್ಪ ಅಂದರೆ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಇಸ್ ದ ಅಮೌಂಟ್ ಆಫ್ ದ ಸ್ಟಾಕ್ ಅಟ್ ದ ಬಿಗಿನಿಂಗ್ ಆಫ್ ದ ಅಕೌಂಟಿಂಗ್ ಪೀರಿಯಡ್. ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಯೂನಿಟ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಆಗ ನಮ್ಮ ಹತ್ರ ಎಷ್ಟು ಸ್ಟಾಕ್ ಉಳಿದಿರತ್ತೆ ಅದನ್ನು ನಾವು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್ ಇಸ್ ಅ ಸ್ಟಾಕ್ ಅನ್ಸೋಲ್ಡ್ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್. ಈಗ ನಮ್ಮ ಒಂದು ಬಿಸ್ನೆಸ್ ಯೂನಿಟ್ಗೆ ಅಕೌಂಟಿಂಗ್ ಪೀರಿಯಡ್ ಅನ್ನೋದು ಒಂದಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಜಾನ್ವರಿ ಟು ಡಿಸೆಂಬರ್ ಅಂತ ಅಂದ್ಕೊಂಡಾಗ ಜಾನ್ವರಿಯಲ್ಲಿ ಇರುವಂತಹ ಸ್ಟಾಕ್ನ ಓಪನಿಂಗ್ ಸ್ಟಾಕ್ ಅಂತ ಕರೀತಾರೆ. ಆದರೆ ಆ ಒಂದು ಸ್ಟಾಕ್ಗೆ ನಮಗೆ ಡಿಸೆಂಬರ್ವರೆಗೂ ಇರುತ್ತೆ. ಅಂದರೆ ಇವಾಗ ನಮ್ಮ ಹತ್ರ ಒಂದು 100 ಪೀಸಸ್ ಆಫ್ ಪೆನ್ಸ್ ಅಂತ ಇದ್ದರೆ ಆ ಒಂದು 100 ಪೀಸಸ್ ಆಫ್ ಪೆನ್ಸಲ್ಲಿ ಲೈಕ್ ಬರೀ 80 ಮಾತ್ರ ಸೋಲ್ಡ್ ಆಗಿರುತ್ತೆ. ಇನ್ನು 20 ಅನ್ನೋದು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅಟ್ ದ ಎಂಡ್ ಆಫ್ ಅಕೌಂಟಿಂಗ್ ಪೀರಿಯಡ್. ಆಫ್ ದ 20 ಪೆನ್ಸ್ ಇರುತ್ತಲ್ಲ ಅದನ್ನ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೆಟಾರ್ಸ್. ಡೆಟಾರ್ಸ್ ಆರ್ ಪರ್ಸನ್ಸ್ ಆ್ಯಂಡ್ ಆರ್ ಅದರ್ ಎಂಟಿಟೀಸ್ ಹೂ ಓ ಟು ಆನ್ ಎಂಟರ್ಪ್ರೈಸ್ ಆ್ಯಂಡ್ ಅಮೌಂಟ್ ಫಾರ್ ಬೈಯಿಂಗ್ ಗೂಡ್ಸ್ ಆರ್ ಸರ್ವಿಸ್ ಆನ್ ಕ್ರೆಡಿಟ್. ಡೆಟಾರ್ಸ್ ಅನ್ನೋರು ಲೈಕ್ ಯಾರು ಅಂದರೆ ಲೈಕ್ ಅದರ್ ಎಂಟಿಟೀಸ್ ಅಂದರೆ ಇವಾಗ ನಾವು ಡೆಟಾರ್ಸ್ ಅನ್ನೋದು ಯಾವುದೊಂದು ಪರ್ಸನ್ ಅಂತ ಹೇಳೋಕ್ಕೂ ಆಗಲ್ಲ. ಅಥವಾ ಅದರ್ ಎಂಟಿಟೀಸ್ ಇವಾಗ ನಮ್ಮ ಬಿಸ್ನೆಸ್ ಯೂನಿಟ್ ಅಲ್ಲದೆ ಬೇರೆ ಬಿಸ್ನೆಸ್ ಯೂನಿಟ್ಟು ನಮ್ಮ ಒಂದು ಎಂಟರ್ಪ್ರೈಸ್ಗೆ ಲೈಕ್ ಓ ಅಂತ ಹೇಳ್ತಾರೆ. ಲೈಕ್ ಅವರು ಲೈಕ್ ಕೆಲವು ಅಮೌಂಟ್ನ ನಮಗೆ ಕೊಡಬೇಕಾಗಿರತ್ತೆ. ಅಂದರೆ ಇವಾಗ ಲೈಕ್ ಏನಂತ ಹೇಳ್ತಾರೆ, ಇವಾಗ ನಮ್ಮಿಂದ ಯಾರೋ ಒಬ್ರು ಇಷ್ಟು ಲೈಕ್ ಗೂಡ್ಸ್ನ ತಗೊಂಡು ಹೋಗಿರ್ತಾರೆ, ಆದರೆ ಆ ಒಂದು ಅಮೌಂಟ್ನ ನಮಗೆ ಕೊಟ್ಟಿರಲ್ಲ. ಲೈಕ್ ಇವನ್ 1 ಇಯರ್ ಆದಮೇಲೆ ಕೊಡ್ತೀರಿ ಅಂತ ಹೇಳಿರ್ತಾರೆ, ಆದರೆ 1 ಇಯರ್ ಹತ್ರ ಬರ್ತಾ ಬರ್ತಾ ಅವರು ಕೊಡಬೇಕಾಗಿರುತ್ತೆ. ಸೊ ಆ ಒಂದು ಪರ್ಸನ್ ಅಥವಾ ಎಂಟಿಟಿನ ನಾವು ಡೆಟಾರ್ಸ್ ಅಂತ ಕರೀತಾರೆ. ಇವಾಗ ಲೈಕ್ ಏನಾಗಿರಬಹುದು, ಲೈಕ್ ಯಾವುದೋ ಒಂದು ಗೂಡ್ಸ್ ನಮ್ಮಿಂದ ತಗೊಂಡಿರ್ತಾರೆ ಅಥವಾ ಇವಾಗ ಯಾವುದೊಂದು ಸರ್ವಿಸು ನಮ್ಮ ಕಡೆಯಿಂದ ನಾವು ಕೊಟ್ಟಿರ್ತೀವಿ, ಆದರೆ ಅದಕ್ಕೆ ಅವರು ಏನು ಹೇಳಿರ್ತಾರೆ ಲೈಕ್ ಆಫ್ಟರ್ 6 ಮಂತ್ಸ್ ಅವ್ರು ನಮಗೆ ಕೊಡಬೇಕಾಗಿರುತ್ತೆ. ಆದರೆ 5th ಮಂತ್ವರೆಗೂ ಅವ್ರು ನಮಗೆ ಡೆಟಾರ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. ಯಾಕೆಂದರೆ 6th ಮಂತಲ್ಲೇ ಅವರು ನಮಗೆ ಅಮೌಂಟ್ನ ಪೇ ಬ್ಯಾಕ್ ಮಾಡ್ತಾರೆ.
ಸೊ ಅಂಥವತ್ತೆ ನಾವು ಡೆಟ್ಟಾರ್ಸ್ ಅಂತ ಕರಿತೀವಿ. ಇನ್ ಬ್ಯಾಲೆನ್ಸ್ ಶೀಟ್ ವಿ ವಿಲ್ ಶೋ ದಿಸ್ ಆಸ್ ಸಂಡ್ರಿ ಡೆಟ್ಟಾರ್ಸ್ ಆನ್ ದ ಅಸೆಟ್ ಸೈಡ್. ಈ ಒಂದು ಡೆಟ್ಟಾರ್ಸ್ ಅನ್ನೋರು ನಮಗೆ ಅಸೆಟ್ ಸೈಡಲ್ಲಿ ತಗೋಬೇಕಾಗತ್ತೆ, ಯಾಕೆ ಅಂದರೆ ಅವರಿಂದ ನಮಗೆ ಅಮೌಂಟ್ ಬರ್ತಾ ಇದೆ. ಸೊ ಅದಕ್ಕೆ ನಾವು ಈ ಒಂದು ಡೆಟ್ಟಾರ್ಸ್ನ ನಾವು ಸಂಡ್ರಿ ಡೆಟ್ಟಾರ್ಸ್ ಅನ್ನೋ ಒಂದು ಕಾಲಮಲ್ಲಿ ಅಸೆಟ್ ಸೈಡಲ್ಲಿ ತಗೋತೀವಿ. ಕ್ರೆಡಿಟಾರ್ಸ್, ಕ್ರೆಡಿಟಾರ್ಸ್ ಆರ್ ದ ಪರ್ಸನ್ಸ್ ಆರ್ ಎಂಟಿಟೀಸ್ ಹೂ ಹ್ಯಾವ್ ಟು ಬಿ ಪೇಡ್ ಬೈ ಆನ್ ಎಂಟರ್ಪ್ರೈಸ್ ಆ್ಯನ್ ಅಮೌಂಟ್ ಫಾರ್ ಪ್ರೊವೈಡಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ಅ ಕ್ರೆಡಿಟ್ ಬೇಸಿಸ್. ಈಗ ಕ್ರೆಡಿಟಾರ್ಸ್ ಅಂದರೆ ಏನಪ್ಪ ಅಂದರೆ, ನಾವು ಯಾವುದೋ ಒಂದು ಪರ್ಸನ್ಗೆ ಅಥವಾ ಯಾವುದೋ ಒಂದು ಕೆಲವು ಎಂಟಿಟೀಸ್ಗೆ ನಮ್ಮ ಕಡೆಯಿಂದ ಅಂದರೆ ನಾವು ಯಾವುದೋ ಒಂದು ಗೂಡ್ಸ್ನ ತೊಗೊಂಡಿದ್ದಕ್ಕೆ ಅಥವಾ ಅವ್ರ ಕಡೆಯಿಂದ ಸರ್ವಿಸಸ್ನ ತೊಗೊಂಡಿರೋದಕ್ಕೆ ನಾವು ಬೇರೆ ಎಂಟಿಟಿಗೆ ದುಡ್ಡು ಕೊಡಬೇಕಾಗತ್ತೆ. ಆ ಒಂದು ದುಡ್ಡನ್ನ ನಾವು ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಇನ್ ಬ್ಯಾಲೆನ್ಸ್ ಶೀಟ್ ವಿ ವಿಲ್ ಶೋ ದಿಸ್ ಆಸ್ ಸಂಡ್ರಿ ಕ್ರೆಡಿಟಾರ್ಸ್ ಆನ್ ದ ಲಯಬಿಲಿಟಿ ಸೈಡ್. ಸೊ ಯಾವಾಗ ನಾವು ಸಂಡ್ರಿ ಡೆಟ್ಟಾರ್ಸ್ನ ಅಸೆಟ್ ಸೈಡಿಗೆ ತೊಗೊಳ್ತೀವೋ ಹಾಗೆ ಸಂಡ್ರಿ ಕ್ರೆಡಿಟಾರ್ಸ್ ಅಂತ ಮಾಡಿಕೊಂಡು ಇದನ್ನು ಲಯಬಿಲಿಟಿ ಸೈಡ್ಗೆ ತೊಗೋತೀವಿ. ಯಾಕೆ ಅಂದರೆ 6 ಮಂತ್ ಒಳಗಡೆ ನಾವು ಈ ಒಂದು ಅಮೌಂಟ್ನ ಕೊಡಬೇಕಾಗಿರುತ್ತೆ. ಸೊ ಬಿಸ್ನೆಸ್ ಎಂಟಿಟಿಯಿಂದ ಆ ಅಮೌಂಟ್ ಹೋಗ್ತಿರೋದ್ರಿಂದ ಇದನ್ನು ನಾವು ಕ್ರೆಡಿಟಾರ್ಸ್ ಅಂತ ಕರಿತೀವಿ. ಈಗ ನಿಮಗೆ ಗೊತ್ತಾಗಿರಬಹುದು ಅಕೌಂಟಿಂಗಲ್ಲಿ ಎಷ್ಟು ಟರ್ಮ್ಸ್ ಇದೆ ಮತ್ತು ಆ ಒಂದು ಟರ್ಮ್ಸ್ನ ನಾವು ಕಲ್ತ್ಕೊಳ್ಳೇಬೇಕು. ಯಾವುದೇ ಒಂದು ಅಕೌಂಟ್ಸ್ನ ಮಾಡಬೇಕಾದ್ರೂ ಈ ಒಂದು ಟರ್ಮ್ಸ್ ಬಗ್ಗೆ ನಮಗೆ ಕೆಲವಾದರೂ ನಾಲೆಡ್ಜ್ ಇರಬೇಕು. ಸೊ ಈಗ ನಿಮಗೆ ನೋಡಿದ್ರಲ್ಲ ಟರ್ಮ್ಸ್ ಲೈಕ್ ಈ ಒಂದು ವಿಡಿಯೋದಲ್ಲಿ ನೀವು ಏನೇನು ಕಲ್ತ್ಕೊಳ್ತೀರಾ ಅಂತ ನೋಡೋಣ. ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್, ಮೀನಿಂಗ್ ಆಫ್ ಅಸೆಟ್ಸ್, ಕ್ಲಾಸಿಫಿಕೇಶನ್ ಆಫ್ ಅಸೆಟ್ಸ್, ಮೀನಿಂಗ್ ಆಫ್ ಲಯಬಿಲಿಟೀಸ್ ಮತ್ತು ಕ್ಲಾಸಿಫಿಕೇಶನ್ ಆಫ್ ಲಯಬಿಲಿಟೀಸ್. ನೀವು ನಮ್ಮ ವೆಬ್ಸೈಟ್ kalyona.com ವಿಸಿಟ್ ಮಾಡಿದರೆ ಈ ಥರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಮತ್ತು ಇಂಟ್ರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಕ್ವೆಶ್ಚನ್ಸ್ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು.